ಕೆ ಜಿ ಎಫ್ ಎಮ್ ಎಲ್ ಎ ಆಗ್ಬೇಕಂದ್ರೆ ಎಷ್ಟು ಭಾಷೆ ಕಲ್ತಿರ್ಬೇಕು ಅಣ್ಣ? ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಕೂಲ್ ಆಗಿ ಕೂತ್ಕೊಂಡು ತಮಿಳಿನಲ್ಲಿ, ತೆಲುಗಿನ, ಅಂದ್ರೆ ಗಡಿ ಭಾಗ ಆ ರೀತಿ ಇದೆ ಈ ಕಡೆ, ಕೃಷ್ಣಗಿರಿ ಇದೆ, ಕೊಪ್ಪಂ ಇದೆ, ಆಂಧ್ರ ಭಾಗ ಇದೆ. ಕೊಪ್ಪಂ 10 ಕಿಲೋಮೀಟರ್ ಇಲ್ಲ, ಬಿಕೋಟ ರಾಜ್ಪೇಟ್ ರೋಡು. ನಾನು ನನ್ನ ಕೆಲವೊಂದು ಹಳ್ಳಿಗಳಿಗೆ, ನನ್ನ ಕ್ಷೇತ್ರದ ಗಡಿ ದಾಟಬೇಕಂದ್ರೆ ಒಂದು 7-8 ಹಳ್ಳಿ, 10 ಹಳ್ಳಿ ಮೇಲೇನೆ ನನ್ನ ಕರ್ನಾಟಕ ಬಿಟ್ಟು ಆಂಧ್ರಗೆ ಹೋಗಿ ಹಳ್ಳಿಗಳು, ಕರ್ನಾಟಕದ ಹಳ್ಳಿಗೆ ಹೋಗ್ಬೇಕು ಆಂಧ್ರಗೆ ಹೋಗಿ. ಮತ್ತೆ ಇದೆಲ್ಲ ಯಾವ ತರ ಅಂದ್ರೆ, ಹಿಂದೆ ಆಂಧ್ರದಿಂದ ತಮಿಳ್ನಾಡಿಂದ ಮೈನ್ಸ್ ಒಳಗಡೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಒಂದು 150 ವರ್ಷಗಳ ಇತಿಹಾಸ ಆ ಕುಟುಂಬಗಳು ವಲಸೆ ಬಂದಿದ್ದಾರೆ. ಹೆಂಗೆ ಬಳ್ಳಾರಿ ಅವರು, ಬೀದರ್ ಅವರು ಈ ಕಡೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಗುಳೆ ಹೋಗ್ತಾರೆ ಅಂತ ಹೇಳ್ತಾರೆ, ಆ ರೀತಿ ಆಗ ಆ ಕುಟುಂಬಗಳು ಬಂದಾಗ ಇಲ್ಲಿ ಕೆಲಸ ಸಿಕ್ಕಿರುತ್ತೆ. ಆ ಕುಟುಂಬಗಳಿಗೆ ಒಂದ್ 2-3 ಜನರೇಷನ್ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ. ಇವಾಗ ಅವ್ರು ಇದು ಸ್ಥಳೀಯರು, ಸ್ಥಳೀಯರು, ಭಾಷೆ ಮಾತ್ರ ವಿಭಿನ್ನವಾಗಿರುತ್ತೆ. ಆದ್ರೆ ಸ್ಥಳೀಯರು ಅಂದಾಗ ಯಾರು, ಅವರ ಮೂರು ತಲೆಮಾರು ಪೂರ್ವಜರು ಬಂದು ಇಲ್ಲಿ ನೆಲೆಸಿದ್ಮೇಲೆ ಅವರು ಸ್ಥಳೀಯರಾಗ್ತಾರೆ. ಹಂಗಾಗಿ ಅದೊಂದು ಭಾಷೆ ಬಗ್ಗೆ ಏನೇ ಅಭಿಮಾನ ಇದ್ರು ಈ ಜಾಗದಲ್ಲಿ, ನಮ್ಮ ಜಾಗದಲ್ಲಿ, ಕೆ ಜಿ ಎಫ್ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಅಭಿಮಾನದಿಂದ ಎಲ್ಲರೂ ಒಟ್ಟಿಗೆ ಬದುಕೋ ಅಂತ ಒಂದು ಸಂಸ್ಕಾರನ ಬೆಳೆಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ವಿಶೇಷವಾಗಿ ನನಗೆ ಗೌರವ ಕೂಡ ಇದೆ. ತಮಿಳಂದ್ರೆ ಬಹಳ ಅದೊಂದು, ತಮಿಳಲ್ಲಿ ಮಾತಾಡ್ತಾರೆ, ಅದಾದ್ಮೇಲೆ ತೆಲುಗು ಮಾತಾಡೋರು ಇದ್ದಾರೆ ರೈತರು ಈ ಭಾಗದಲ್ಲಿ. ಏನೇ ಒಂದು ಒಡನಾಟ ಬೇಕು ಅಂದ್ರು ಅದೊಂದು ಅವ್ರಿಗೆ ಆಡ್ ಭಾಷೆ, ಒಂದು ಅಭಿಮಾನ ಪ್ರೀತಿಯಿಂದ, ಯಾಕಂದ್ರೆ ಆ ಕಡೆ ಹತ್ರ ಆಂಧ್ರ ಇರೋದ್ರಿಂದ ಕಲ್ತಿದ್ದಾರೆ. ಆಮೇಲೆ ಕನ್ನಡ ಭಾಷೆ, ಮಾತೃಭಾಷೆ, ಆ ಸಂಸ್ಕೃತಿನ ಹೇಗ್ ಬೆಳೆಸ್ಬೇಕು, ಕಾಪಾಡ್ಕೋಬೇಕು ಅನ್ನುವಂತ ಗುಣಗಳು ಇಟ್ಕೊಂಡು ಖಂಡಿತ ಈ ಭಾಷೆನು ಕೂಡ ಅವರಿಗೆ ಅರ್ಥ ಆಗಿಸೋದಕ್ಕೋ ಏನೋ ವಿಚಾರ ತಿಳಿಸೋದಕ್ಕೋ ಅವ್ರ ಭಾಷೆಯಲ್ಲಿ ಹೇಳುವಂತದ್ದು ಸಂಸ್ಕಾರ ಇದೆ. ಗಡಿ ಕ್ಷೇತ್ರಗಳಿದೆ ಈ ಕಡೆ, ಚಾಮರಾಜನಗರ ಕಡೆ ಅವರು ಕೂಡ ತಮಿಳು ಬರುತ್ತೆ, ಏನು ಮಾಡಕ್ಕಲ್ಲ, ಯಾಕಂದ್ರೆ ಗಡಿ ಭಾಗಗಳು ಅಲ್ಲ, ಯಾಕಂದ್ರೆ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಅನಿವಾರ್ಯ, ಜನರ ಮನಸ್ಸಿಗೆ ತಲುಪಬೇಕಂದ್ರೆ ಎಲ್ಲವೂ ಗೊತ್ತಿರಬೇಕು ಅನ್ನೋದು ಮುಖ್ಯ. ಬಹಳ ಕಷ್ಟಗಳಿಗೆ ಸಿಲುಕಿರುವಂತ ಕುಟುಂಬಗಳು, ಹೌದು, ಎಲ್ಲೂ ಅವರಿಗೆ ಕೆಲವರು ವಿದ್ಯಾಭ್ಯಾಸ ಇಲ್ಲದೆ ಇರುವಂತವ್ರು, ಹೌದು, ಹಾಗೆ ಇರುವಂತವ್ರಿಗೆ ಯಾವ್ದಾದ್ರು ವಿಚಾರಗಳನ್ನ ತಿಳಿಸ್ಬೇಕು ಅಂದಾಗ ತಿಳ್ಕೊಂಡಿದ್ರೆ, ಇಷ್ಟು ಭಾಷೆಗಳನ್ನ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.